ಹಲೋ, ನಾವು ಇವತ್ತೊಂದು ಮುಷ್ಟಿ ಕಡುಬು ಮಾಡ್ತಿದ್ದೇವೆ. ಅದಕ್ಕೆ ತುಳುವಿನಲ್ಲಿ ನಾವು ಪುಂಡಿ ಅಂತ ಹೇಳ್ತೇವೆ. ಅದಕ್ಕೆ ಏನೆಲ್ಲ ಬೇಕು, ಹೇಗೆ ಮಾಡುದಂತ ನಾನು ನಿಮಗೆ ಹೇಳ್ತೇನೆ. ಈಗ 1 ಕೆಜಿ ಬಿಳಿ ಉಪ್ಪೇಲಕ್ಕಿ ತೆಗೆದುಕೊಂಡಿದ್ದೇನೆ. ರುಚಿಗೆ ಉಪ್ಪು. ಈಗ ಅಕ್ಕಿ ಗ್ರೈಂಡ್ ಮಾಡ್ಲಿಕ್ಕೆ ಹಾಕ್ತೇನೆ. ಸರಿ ಸರಿಯಾಗಿ ಉಬ್ಬಬೇಕು. ಉಪ್ಪು ಹಾಕ್ತೇನೆ ಸ್ವಲ್ಪ ರುಚಿಗೆ. ಅದು ತೆಂಗಿನಕಾಯಿ ಪೀಸ್ ಪೀಸ್ ಆದ್ರೆ ಸಾಕ್ಬೋದು, ಹೀಗೇನು ಹಾಕಿ ಅದು ಒಣಗಿ ಆಗ್ತದೆ. ಬೇಯಲಿಕ್ಕಿಟ್ಟಿದ್ದೇನೆ. ಸೌದಿ ಒಲೆಯಲ್ಲಿ ಬೇಯಲಿಕ್ಕಿಡ್ತೇನೆ. ಸೌದಿಯಿಂದ ಕಟ್ಟಿಗೆಯಿಂದ ಮಾಡಿದ ಪುಂಡಿ. ಇದು ಪುಂಡಿ ಸಹ ಹೇಳ್ತಾರೆ, ಮುಷ್ಟಿ ಕಡುಬು ಅಂತ ಹೇಳ್ತಾರೆ. ಸೆಕೆ ಇಟ್ಟು ಕೂಡ ಹೇಳ್ತಾರೆ, ಸೆಕೆಯಿಂದ ಬೇಯಿಸುವುದಲ್ಲ ಹಾಗಾಗಿ ಸೆಕೆ ಇಟ್ಟ ಅಂತ ಹೇಳ್ತಾರೆ. ಇದನ್ನು ಅರೆಪ್ಪಿಗೆ ಸಾಕ್ತಾರೆ, ಮರುವೈ ಪುಂಡಿ ಕೂಡ ಮಾಡ್ತಾರೆ. ತುಂಬಾ ಬಗೆ ಇದ್ರಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ತುಂಬಾ ಒಳ್ಳೇದಾಗ್ತದೆ. ತೆಂಗಿನಕಾಯಿ ಹಾಕಿದ್ದೇನೆ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ತುಂಬಾ ಒಳ್ಳೇದಾಗ್ತದೆ. ಈಗ ನಾನು ಇದನ್ನು ಬಾಯಿ ಮುಚ್ಚಿಡ್ತೇನೆ. ಒಲೆಯಲ್ಲಿ ಆದ್ರೆ 1/2 ಗಂಟೆ ಬೇಯಿಸ್ಬೋದು, ಗ್ಯಾಸ್ ಅಲ್ಲಿ ಆದ್ರೆ ನಿಮ್ಗೆ 1/4 ಗಂಟೆ ಆದ್ರೆ ಬೇಕಾಗ್ತದೆ. ಹಾಗಾಗಿ ನಾನು ಒಲೆಯಲ್ಲಿ ಇಡ್ತಾ ಇದ್ದೇನೆ. ಪುಂಡಿ ರೆಡಿ ಆಗಿದೆ. ಎಷ್ಟು ಸ್ಮೂತ್ ಆಗಿ ಬಂದಿದೆ, ತುಂಬಾ ಒಳ್ಳೇದಾಗಿದೆ, ತುಂಬಾ ಟೇಸ್ಟ್ ಆಗಿದೆ ಅದು.